ಸ್ನೇಹಿತರಾದಂಥ ಸನ್ಮಾನ್ಯ ಶ್ರೀ ಸಿ ಎಂ ಮಾರೇಗೌಡರ ಜನ್ಮದಿವಸ. ರಾಮಚಂದ್ರ ಮಠದ ರಾಸುಗಳಿಗೆ ಹುಲ್ಲನ್ನು ನೀಡೋದ್ರ ಮುಖಾಂತರ ಪ್ರಾಣಿದಯಾ ಸಂಘದವರು ಪ್ರಾಣಿಗಳನ್ನು ಏನು ಸಾಕ್ತಾ ಇದ್ದಾರೆ ಆ ಒಂದು ಪ್ರಾಣಿಗಳಿಗೆ ಆಹಾರವನ್ನು ಕೊಡೋದ್ರ ಮುಖಾಂತರ ಶಾಲಾ ಮಕ್ಕಳಿಗೆ ಡಿಕ್ಷನರಿಗಳನ್ನು ವಿತರಣೆ ಮಾಡುವಂಥ ಮುಖಾಂತರ ನಮ್ಮ ಹುಟ್ಟುಹಬ್ಬವನ್ನು ಸಮಾಜಮುಖಿಯಾದಂಥ ಕಾರ್ಯಚಟುವಟಿಕೆಗಳಿಗೆ ಅರ್ಪಣೆ. ನನ್ನೆಲ್ಲ ಸ್ನೇಹಿತರು ಕಳೆದ 6 ವರ್ಷಗಳಿಂದ ನನ್ನ ಜನ್ಮದಿನವನ್ನು ಹಾಗೆ ಆಂಜನಪ್ಪನವರು 2 ದಿವಸ ಮುಂಚಿತವಾಗಿ 20ನೇ ತಾರೀಕು ಅವರ ಹುಟ್ಟುಹಬ್ಬ ಎರಡರ ಒಂದು ಪ್ರಯುಕ್ತವಾಗಿ ಅನೇಕ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಏನು ಮೆಡಿಕಲ್ ಕ್ಯಾಂಪ್ ಇರ್ಬೋದು ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಮಾಡಿಸುವಂಥ ಕಾರ್ಯಕ್ರಮ ಇರ್ಬೋದು ಅದೆಲ್ಲ ಹಮ್ಮಿಕೊಳ್ತಾ ಬರ್ತಾಯಿದ್ರು. ಈ ವರ್ಷ ವಿಶೇಷವಾಗಿ ರಾಮಚಂದ್ರ ಮಠದ ರಾಸುಗಳಿಗೆ ಹುಲ್ಲನ್ನು ನೀಡೋದ್ರ ಮುಖಾಂತರ ಹಾಗೆ ಪ್ರಾಣಿದಯಾ ಸಂಘದವರು ಏನು ಪ್ರಾಣಿಗಳನ್ನು ಬೀದಿ ನಾಯಿಗಳು ಇತರೆ ಪ್ರಾಣಿಗಳನ್ನು ಏನು ಸಾಕ್ತಾ ಇದ್ದಾರೆ ಆ ಒಂದು ಪ್ರಾಣಿಗಳಿಗೆ ಆಹಾರವನ್ನು ನೀಡುವ ಪ್ರಯುಕ್ತ ಅಕ್ಕಿಯನ್ನು ಕೊಡೋದ್ರ ಮುಖಾಂತರ ಹಾಗೆ ಶಾಲಾ ಮಕ್ಕಳಿಗೆ ಡಿಕ್ಷನರಿಗಳನ್ನು ವಿತರಣೆ ಮಾಡುವಂಥ ಮುಖಾಂತರ ನಮ್ಮ ಹುಟ್ಟುಹಬ್ಬವನ್ನು ಸಮಾಜಮುಖಿಯಾದಂಥ ಕಾರ್ಯಚಟುವಟಿಕೆಗಳಿಗೆ ಅರ್ಪಣೆ ಮಾಡಿದ್ದಾರೆ. ನನ್ನೆಲ್ಲ ಸ್ನೇಹಿತರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನರೇಂದ್ರ ಮೋದಿಯವರು ದೇಶದ ಕಟ್ಟಕಡೆಯ ಜನಾಂಗ ಅಥವಾ ಆದಿವಾಸಿಗಳು ಕಾಡಿನಲ್ಲಿ ಜೀವನವನ್ನು ಮಾಡ್ತಾ ಇದ್ದಂಥವ್ರನ್ನ ಮುಖ್ಯವಾಹಿನಿಗೆ ತರೋದ್ರ ಮುಖಾಂತರ ಅದರಲ್ಲೂ ಭಾರತದ ಪ್ರಪ್ರಥಮ ಪ್ರಜೆಯನ್ನಾಗಿ ಆಯ್ಕೆ ಮಾಡೋದ್ರ ಮುಖಾಂತರ ಒಂದು ಪ್ರಪಂಚಕ್ಕೆ ಮಾದರಿಯಾಗುವಂಥ ಕಾರ್ಯವನ್ನು ಕೈಗೊಂಡಿದ್ದಾರೆ. ಶ್ರೀಮತಿ ಮುರ್ಮುರವರು ಭಾರತದ ಬುಡಕಟ್ಟು ಜನಾಂಗದ ಪ್ರತಿನಿಧಿಯಾಗಿ ರಾಷ್ಟ್ರವನ್ನು ಪ್ರಥಮ ಪ್ರಜೆಯಾಗಿ ಒಂದು ಆಳ್ವಿಕೆಯನ್ನು ಮಾಡ್ತಾರೆ. ಅವರಿಗೆ ಶುಭಾಶಯವನ್ನು ಕೋರ್ತಾ ಅವರನ್ನು ಆಯ್ಕೆ ಮಾಡಲಿಕ್ಕೆ ಆಯ್ಕೆ ಮಾಡಿದಂಥ ಮಾನ್ಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು, ಅಮಿತ್ ಶಾರವರು ಹಾಗೆ JP ನಡ್ಡಾರವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಸದ್ಯದಲ್ಲೇ ಆಗ್ತಾ ಇದೆ, ಅದೆಲ್ಲ ಅಂತಿಮ ಹಂತದಲ್ಲಿದೆ. ಏನು ಕೆಂಪೇಗೌಡರ ಒಂದು ಪುಸ್ತಳಿಯನ್ನು ಅನಾವರಣ ಮಾಡುವಂಥದ್ದು ಬಹುಶಃ ನವೆಂಬರ್ ತಿಂಗಳಲ್ಲಿ ಅದು ಆಗುತ್ತೆ ಸರ್. ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು, ಯಶವಂತಪುರ ಕ್ಷೇತ್ರದ ನಿಕಟಪೂರ್ವ ಭಾಜಪ ಅಧ್ಯಕ್ಷರು, ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಆದಂಥ ನಮ್ಮೆಲ್ಲರ ಆತ್ಮೀಯರು, ಸ್ನೇಹಿತರು ಆದಂಥ ಸನ್ಮಾನ್ಯ ಶ್ರೀ ಸಿ ಎಂ ಮಾರೇಗೌಡರ ಜನ್ಮದಿವಸ. ಇವತ್ತು ಎಲ್ಲ ಸ್ನೇಹಿತರು, ಪಕ್ಷದ ಮುಖಂಡರೆಲ್ಲ ಸೇರಿ ಇವತ್ತು ಕೆಂಗೇರಿ ಈ ಭಾಗದಲ್ಲಿ ಅವರ ಜನ್ಮದಿನಾಚರಣೆ ಆಚರಣೆ ಮಾಡಿದ್ದಾರೆ. ನಾನು ಭಗವಂತನಲ್ಲಿ ಕೇಳೋದು ಇಷ್ಟೇ, ಮಾರೇಗೌಡರ ಸೇವೆ ಸದಾಕಾಲ ಸಮಾಜಕ್ಕೆ ಒದಗಲಿ, ಅವರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗಲಿ, ದೇವರು ಸದಾ ಅವರಿಗೆ ಆಯುಷ್ಯ ಆರೋಗ್ಯ ಸೌಭಾಗ್ಯ ಕೊಟ್ಟು ಹೆಚ್ಚಿನ ಆರೋಗ್ಯವನ್ನು ಕೊಟ್ಟು ಸದಾ ಉತ್ಸುಕರಾಗಿ ಇರುವಂತೆ ಆಶೀರ್ವದಿಸಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಶ್ರೀಮತಿ ದ್ರೌಪದಿ ಮುರ್ಮು ಅವರು 2ನೇ ಮಹಿಳಾ ಪ್ರತಿನಿಧಿಯಾಗಿ ಭಾರತ ದೇಶದ ರಾಷ್ಟ್ರಪತಿಗಳಾಗಿ ಆಯ್ಕೆಯಾಗಿದ್ದಾರೆ, ಅವ್ರಿಗೂ ಸಹ ನಾನು ಅಭಿನಂದನೆಗಳನ್ನ ಹೇಳ್ತೇನೆ. ಹಾಗೆಯೇ ಅವರನ್ನು ಆಯ್ಕೆ ಮಾಡಿದಂಥ ನಮ್ಮ ಭಾಜಪದ ಎಲ್ಲ ಮುಖಂಡರಿಗೆ, ಒಬ್ಬ ಆದಿವಾಸಿ ಮಹಿಳೆಯನ್ನು ತಂದು ಒಂದು ಉನ್ನತ ಸ್ಥಾನದಲ್ಲಿ ಕುಂಡಿಸಿ ಇಡೀ ಪ್ರಪಂಚಕ್ಕೆ ಮಾದರಿಯಾಗುವಂತೆ ಮಾಡಿದ್ದಾರೆ, ಅಂತಹ ಕೆಲಸಗಳು ಹಲವಾರು ನಡೆಯಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶ್ರೀಮತಿ ದ್ರೌಪದಿ ಮುರ್ಮು ರಾಷ್ಟ್ರಪತಿಯವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ.